ಫೆಬ್ರವರಿ ಇಪ್ಪತ್ತೇಳು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಐದನೇ ವಚನ ಮೇಲ್ಕಂಡ ವಚನದಲ್ಲಿ ಸೈರಣಿ ಎಂಬ ಪದವು ಗ್ರೀಕ್ ಭಾಷೆಯಲ್ಲಿನ ಮಾಡರೇಷನ್ ಎಂಬ ಪದದ ಭಾಷಾಂತರವಾಗಿತ್ತು ಅದರ ಉದ್ದೇಶವು ಸೌಮ್ಯವುಳ್ಳದಾಗಿದ್ದು ನಮ್ಮ ಹಕ್ಕನ್ನು ಪೂರ್ಣ ಒತ್ತಡದಿಂದ ಬಲಾತ್ಕರಿಸುವುದಿಲ್ಲವೆಂಬುದಾಗಿ ಕಂಡುಬರುತ್ತದೆ ಕ್ರಿಸ್ತನ ರಾಜ್ಯದಲ್ಲಿ ಸೇರುವ ಪ್ರತಿಯೊಬ್ಬರಿಗೂ ಕರುಣೆ ಮತ್ತು ಉದಾರ ಮನೋಭಾವ ಮುಂತಾದ ಗುಣಗಳು ಖಂಡಿತವಾಗಿ ಇರಲೇಬೇಕು ಮಟ್ಟಿಗೆ ನಾವು ನಿರ್ವಹಿಸುವ ದಿನನಿತ್ಯದ ಕರ್ತವ್ಯಗಳಲ್ಲಿ ನಂಬಿಗಸ್ತರಾಗಿಯೂ ಮತ್ತು ನ್ಯಾಯಕ್ಕನುಗುಣವಾಗಿಯೂ ವರ್ತಿಸಬೇಕು ಅಲ್ಲದೆ ಇತರರ ವಿಷಯವಾಗಿಯೂ ನಾವು ಕರುಣೆ ಹಾಗೂ ನೀತಿಬದ್ಧರಾಗಿ ನಡೆಯಬೇಕಾಗಿದೆ ಹೀಗೆ ನಡೆದರೆ ನಾವು ದೇವರ ಮಕ್ಕಳು ಎಂದೆಣಿಸಿಕೊಳ್ಳುತ್ತೇವೆ ಏಕೆಂದರೆ ಪರಲೋಕದಲ್ಲಿರುವ ನಮ್ಮ ತಂದೆಯು ಕೃತಜ್ಞತೆ ಇಲ್ಲದವರ ವಿಷಯದಲ್ಲಿಯೂ ದಯೆ ತೋರಿಸುವವನಾಗಿದ್ದಾನೆ